ಚಂದ್ರಕಾಂತ್ ಬೆಲ್ಲದವರು ಕೂಡ ತಮ್ಮನ್ನ ಗೋಕಾಕ್ ಚಳವಳಿಯಲ್ಲಿ ತೊಡಗಿಸಿಕೊಂಡಿದ್ರು. ಆ ಮೂಲಕ ನನಗೂ ಅವ್ರಿಗೂ ಪರಿಚಯ ಆಗಿ ಅವತ್ತಿನಿಂದ ಒಂದು ರೀತಿ ಮನುಷ್ಯ ಸಂಬಂಧ ಬೆಳೀತು. ಯಾಕಂದ್ರೆ ಅವರು ಕೂಡ ಅಪಾರವಾಗಿ ಬಸವಣ್ಣವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು. ನಾನು ಕೂಡ ಬಸವ ಅನುಯಾಯಿ. ಬಸವಣ್ಣವರ ವಿಚಾರಗಳಿದ್ದವಲ್ಲ, ಆ ವಿಚಾರಗಳ ಬಗ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಮತ್ತೆ ಅವುಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯತ್ವ ಇರಬೇಕು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆಯವರಾಗಿರಲಿ, ಯಾವುದೇ ಸಂಸ್ಕೃತಿ ಇರಲಿ, ಮನುಷ್ಯ ಸಂಬಂಧ ಇರಬೇಕು, ಸ್ನೇಹ ಸಂಬಂಧ ಇರಬೇಕು, ಪರಸ್ಪರ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕು. ಬಹುಶಃ ಚಂದ್ರಕಾಂತ ಬೆಲ್ಲದವರು ಆ ಒಂದು ಸಂಸ್ಕೃತಿಯಿಂದ ಮೊದಲಿಂದ ಕೂಡ ಬೆಳೆಸ್ಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.